ತುಂಬ ಇದೆ ಅವ್ರ ಅನುಭವ ಮುಂದೆ ನಮ್ದೇನಿಲ್ಲ ಅವರೆಲ್ಲ ಅಂದ್ರೆ ಅವರು ಸೀನ್ ಕಾಂಪೋಸಿಷನ್ ಇದ್ರ ಇದರಲ್ಲಿ ಅಂದ್ರೆ ನಾವು ಒಂದ್ಸರಿ ಇರ್ಲಿ ಬಿಡಿ ಲೈಟಿಂಗ್ ಏನೋ ಇದೆ ಈ ತರ ಕುತ್ಕೊಡಿ ಬಾಸ್ ಹಿಂಗೆ ಕುತ್ಕೊಳ್ಳಿ ಅಂದ್ರೂ ಅವ್ರಿಗೆ ಗೊತ್ತು ನಾನು ಹಳ್ಳಿ ಅವನು ಕಾಟಾರ ಹೆಂಗ್ ಕೊಡ್ತಾನೆ ಹೆಂಗಿದ್ ಮಾಡ್ತಾನೆ ಅದು ಅವ್ರು ನಾನು ಹಿಂಗೆ ಕೊಡ್ತೀನಿ ಚಿನ್ನ ಹಿಂಗೆ ಮಾಡ್ತೀನಿ ಅದೆಲ್ಲ ನನಗೆ ಭಾಳ ವಾವ್ ಅನ್ನಿಸೋದು ಇವಾಗ ಅದೇ ರಿಸಲ್ಟು ನೋಡಿ ಅವರು ನಾನು ಕಾಟೇರಾಗಿ ಏನು ಮಾಡ್ತೀನಿ ಅದನ್ನೇ ಮಾಡಿದ್ದಕ್ಕೆ ಇವತ್ತು ಅಷ್ಟು ಕನೆಕ್ಟಿವಿಟಿ ಇದೆ ನಾವೇನೋ ಕಂಫರ್ಟ್ ಇವತ್ತು ದರ್ಶನ್ ಸಾರ್ ಹಿಂಗೆ ನೆಲದ ಮೇಲೆ ಏನೋ ಅನ್ಕೋತಾರೆ ಇವಾಗ ಊಟ ಮಾಡೋಸಿನ ನೆಲದ ಮೇಲೆ ತರ್ತಾರೆ ಕೂಡ್ತಾರೆ ನಾವು ಏನೋ ಅನ್ಕೋತೀವಿ ಬಟ್ ಅವ್ರು ಅದೆಲ್ಲ ಮಾಡಿದ್ದು ಅವರು ಇದನ್ನು ಅಂದರೆ ಮುಲಾಜಿಲ್ದೆ ಅವ್ರು ಮಾಡಿದ್ರಲ್ಲ ಆ ಪಾತ್ರಕ್ಕೆ ನಾವು ಮುಲಾಜಿಲ್ದೇ ಕೆಲಸ ತೊಗೋಬೇಕು ಅನ್ನೋದಷ್ಟೇ ಅವ್ರು ರೆಡಿ ಇರ್ಬೇಕಾದ್ರೆ ತಗೊ ಅಷ್ಟೇ ಹಾಂ ಅದನ್ನ ತಗೊಂಡು ಸರಿ ತಗೊಳ್ಬಿಡೋರು ಅದನ್ನ ನನಗೆ ಅದೊಂದು ಕಲ್ತಿದ್ದೀನಿ ಅವ್ರೆ ಅವ್ರು ರೆಡಿ ಇದ್ದರೆ ನಾವು ಹಂಗೆ ತೊಗೊಂಡ್ಬಿಡ್ಬೇಕು ನಾವು ಎಕ್ಸ್ಟ್ರಾ ಮಾಡಿ ಏನೂ ಮಾಡಕ್ಕೆ ಹೋಗ್ಬಾರ್ದು ಅಷ್ಟೇ ಅವರು ಹಂಗೆ ಒಕ್ಕೊಂಡು ಒಕ್ಕೊಂಡು ಇರ್ತಾರೆ ಮತ್ತು ಅವರು ಡೈಲಾಗು ನಾವು ಎಸ್ಪೆಷಲಿ ಡೈಲಾಗು ಮಾಡ್ಯುಲೇಷನ್ಸ್ ಯಾವಾಗ ಅವ್ರು ಲಿಫ್ಟ್ ಮಾಡಬೇಕು ಯಾವಾಗ ಇದು ಮಾಡಬೇಕು ಚೆನ್ನಾಗಿ ಚೆನ್ನಾಗೊತ್ತದು ನಮಗಿಂತ ಗೊತ್ತು ಬಾಸ್ ಒಂದು ಸಾರಿ ಡೈಲಾಗ್ ಹೇಳಿಬಿಟ್ರೆ ಸಾಕು ಇದನ್ನ ಯಾವಾಗ ಫಾಜ್ ಕೊಡಬೇಕು ಯಾವಾಗ ಲಿಫ್ಟ್ ಮಾಡಬೇಕು ಏನು ಇದು ಮಾಡಬೇಕು ಅದೆಲ್ಲ ನನಗೆ ಭಾಳ ಇದಾಗೋದು ಇವಾಗ ಅದು ಮಚ್ಚು ಒಡೆಯ ಸೀನ್ ಇದೆಯಲ್ಲ ಅವ್ರು ಕೆಳಗೆ ಕೂತಿರ್ತಾರೆ ನಾವು ಯಾವಾಗ ಎದ್ದು ಒಡಿಬೇಕಂತ ನಾವೇನು ಹೇಳಿದ್ದಲ್ಲ ಅವರು ಮನುಷ್ಯ ಮಾಡಿದ ಮಚ್ಚಗೂ ಮಿಷಿನ್ ಮಾಡಿದ ಮಚ್ಚಿಗು ವ್ಯತ್ಯಾಸ ಇರಲ್ಲ ಆವಾಗ ಎದ್ದ ಎದ್ದು ಎದ್ದೇಳ್ತಾರೆ ಅವರು ಅದೇ ಅವ್ರದ್ದೇ ಓನ್ ಅದೆಲ್ಲ ಸೊ ಅದಕ್ಕೆಲ್ಲ ನಾವು ಅವೆಲ್ಲ ನಮ್ಗೆ ತಿಳಿ ತಿಳ್ಕೊಳಕು ಆಗಲ್ಲ ಅಂದ್ರೆ ಅವ್ರ ನಟರಾಗಿ ಅದು ಅಭ್ಯಾಸ ಇರುತ್ತೆ ನಾನು ಈ ಟೈಮಿಗೆ ಎದ್ದೇಳ್ತೀನಿ ನಿಮ್ಗೆ ಹೊಡಿತೀನಿ ನೋಡಿ ಅಂತ ಅದನ್ನೆಲ್ಲ ನಾವು ಇದೇ ಟೈಮಿಗೆ ಎದ್ದೇಳಿ ಸರ್ ಅಂತ ನಾವ್ ಹೇಳಕ್ ಆಗಲ್ಲ ಹೌದೌದು ಹೌದು